ಹಲೋ ವೀಕ್ಷಕರೆ, ನೀವು ನೋಡ್ತಾ ಇದ್ರ ವ್ಲಾಗ್ ಬೈ ಚೇತನ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೋಸ್ಕರ, ನನಗೋಸ್ಕರ, ಎಲ್ಲರಿಗೋಸ್ಕರ ನಮ್ಮ ಮನೆಯಲ್ಲಿ ಸ್ಪೆಷಲ್ ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀವಿ. ಯಾವ ರೀತಿ ಎಗ್ ಬಿರಿಯಾನಿನ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಮಾಡ್ತಾರಲ್ಲ, ನಮ್ಮ ಮಮ್ಮಿ ಮಾಡ್ತಾರೆ, ಅದೇ ಒಂಥರ ಸ್ಪೆಷಲ್ ಅಲ್ವಾ? ಯಾಕಪ್ಪ ಅಂದರೆ ನಮ್ಮ ಮಮ್ಮಿ ರೆಸಿಪಿ, ನಿಮ್ಮ ಮಮ್ಮಿ ರೆಸಿಪಿ, ಎಲ್ಲರ ಮಮ್ಮಿ ರೆಸಿಪಿನೂ ಒಂಥರ ಡಿಫ್ರೆಂಟು. ಅವ್ರು ಮಾಡತ್ತಾರ, ಇವ್ರು ಮಾಡಲ್ಲ, ಇವ್ರು ಮಾಡತ್ತಾರ, ಅವ್ರು ಮಾಡಲ್ಲ, ನಮ್ಮ ಮಮ್ಮಿ ಯಾವ ಥರ ಮಾಡ್ತಾರೆ, ಈ ರೆಸಿಪಿ ಏನು, ಯಾವ ಥರ ಬರುತ್ತೆ ಬಿರಿಯಾನಿ, ಪ್ರತಿಯೊಂದು ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ ನೋಡ್ಬೋದು. ಎಲ್ಲ ಸಾಮಗ್ರಿಗಳೆಲ್ಲ ಕೂಡ ರೆಡಿ ಇದೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕುಕ್ಕರ್ ಒಳಗಡೆ ಎಣ್ಣೆ ಹಾಕ್ಕೊಂಡು, ಯಾವ ಎಣ್ಣೆ ಅಪ್ಪ ಅಂದರೆ ಅಡುಗೆ ಎಣ್ಣೆ, ಅದ್ರ ಜೊತೆಗೆ ಬಿರಿಯಾನಿ ಎಲೆಗಳು, ಬಿರಿಯಾನಿ ಮಸಾಲನ ಹಾಕ್ಕೊಬೇಕಾಗುತ್ತೆ ವೀಕ್ಷಕರೇ. ಮೊದಲು ಎಲ್ಲ ಹಾಕ್ಕೊಂಬಿಡೋಣ. ಮತ್ತೆ ಅದಾಗಿದ ತಕ್ಷಣ ನೋಡ್ಬೋದು ಈ ಥರ ನಿಮಗೆ ಕಾಣಿಸುತ್ತೆ. ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಳೋದ್ರ ಜೊತೆಗೆ ತುಂಬ ತುಂಬ ಫ್ರೈಡ್ ಆಗಬೇಕು ಅದು. ಏನಕ್ಕಪ್ಪ ಅಂದರೆ ಅದೇ ಗುರು ಮಸಾಲೆ. ಅದಾಗಿದ ತಕ್ಷಣ ಚಾಪ್ಡ್ ಆನಿಯನ್ಸ್ನ ಹಾಕ್ಕೊಳ್ಳಿ. ನೋಡ್ಬೋದು ಎಷ್ಟು ಚಿಕ್ಕ ಚಿಕ್ಕದಾಗಿ ನಾವು ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀರಿ ಅಂತ ಇಂಗ್ಲೀಷಲ್ಲಿ, ಚಾಪ್ಡ್ ಆನಿಯನ್ಸ್ ಕನ್ನಡದಲ್ಲಿ ಹೆಚ್ಕೊಂಡಿರೋ ಈರುಳ್ಳಿ. ಓಕೆನಾ, ಇದೀಗ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಒಂದು ಬ್ರೌನ್ ಬರೋ ಗಂಟ ಎಲ್ಲ ಫ್ರೈ ಮಾಡ್ಕೊಬೇಡಿ, ಹಾಗೆಯೇ ಅಲ್ಲಾಡಿಸ್ತೀರಿ, ಒಂದು 2-3 ಮಿನಿಟ್ಸ್ ಅಲ್ಲಾಡಿಸ್ತೀರಿ. ಅದಾಗಿ ನೆಕ್ಸ್ಟು ಏನಪ್ಪ ಹಾಕ್ಕೊಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಗ್ ಬಿರಿಯಾನಿ ಮಾಡಬೇಕಂದ್ರೆ 4 ಮೊಟ್ಟೆನ ತೊಗೊಬೇಕು. ನಾವು 4 ಮೊಟ್ಟೆನ ಎಂದಿನಂತೆ ಯೂಸ್ ಮಾಡ್ತೀರಿ ಈ ಒಂದರಲ್ಲೂ ಕೂಡ. ತುಂಬ ತುಂಬ ಸೂಪರ್ ಆಗಿರೋ ರೆಸಿಪಿ ಅಪ್ಪ ಇದು, ಸಿಂಪಲ್ ಆ್ಯಂಡ್ ಈಸಿ ಅಂತ ಹೇಳಬೇಕು. ಇದಾಗಿದ ತಕ್ಷಣ ನಾವು ಈರುಳ್ಳಿ ಹಾಕ್ಕೊಂಡಿದ್ದೀರಿ, ಅದಾದಮೇಲೆ ಒಂದು ಬಿರಿಯಾನಿ ಮಸಾಲೆ ಹಾಕೊಂಡು ಹಾಕ್ಕೊಂಡಿದ್ದೀರಿ. ಅದಾಗಿದ ತಕ್ಷಣ ನಾವು ಟೊಮೆಟೋನ ಹಾಕ್ಕೊತೀರಿ ವೀಕ್ಷಕರೇ. ನೋಡ್ಬೋದು 2 ಟೊಮೆಟೋನ ಹಚ್ಕೊಂಡಿದ್ದೀರಿ, ಒಂದು 1/2 ಬೌಲಷ್ಟು ಟೊಮೆಟೊ ಇರುತ್ತೆ, ಅದನ್ನು ಕೂಡ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಡೋಣ. ನಮ್ಮ ಮಮ್ಮಿ ಅಡುಗೆ ಮಾಡ್ತಿರೋದು, ನಾನು ಕಾಮೆಂಟ್ರಿ ಕೊಡ್ತಾ ಇರೋದು ಅಷ್ಟೇ. ಯಾವ ರೀತಿ ಮಾಡೋದು ಅಂತ ನಾವೂ ಕಲ್ತಂಗಾಗುತ್ತೆ ವೀಕ್ಷಕರೇ, ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ನೋಡ್ಬೋದು ಯಾವ ರೀತಿ ಇದೆ ಅಂತ, ತುಂಬ ತುಂಬ ಸಖತ್ತಾಗಿದೆ. ಇದು ಮಾಡೋ ಟೈಮಲ್ಲಿ ಸ್ಮೆಲ್ಲು ಕೂಡ ಸೂಪರ್ವಾಗಿ ಬರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ರುಚಿ ಎಷ್ಟು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು. ನಮ್ಮ ರುಚಿನೇ ಬೇರೆ ಇರುತ್ತೆ, ನಿಮ್ಮ ರುಚಿನೇ ಬೇರೆ ಇರುತ್ತೆ. ಓಕೆನಾ ವೀಕ್ಷಕರೇ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅದಾದಮೇಲೆ ನೋಡ್ಬೋದು ಗರಂ ಮಸಾಲ ಹಾಕ್ಕೊಳ್ಳಿ ವೀಕ್ಷಕರೇ, ಸಖತ್ತಾಗಿದೆ ಗರಂ ಮಸಾಲ. ನಾವು ಹೋಮ್ ಮೇಡ್ ಗರಂ ಮಸಾಲನ ಯೂಸ್ ಮಾಡ್ತೀರಿ, ಗರಂ ಮಸಾಲ ಹಾಕ್ಕೊಂಡಿದ್ದೀರಿ. ತಿರ್ಗಾ ಎಲ್ಲ ಮಿಕ್ಸ್ ಇಟ್ ವೆಲ್ ಮಾಡ್ಕೊಳ್ಳಿ. ನೋಡ್ಬೋದು ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಬರ್ತಿದೆ, ಸೂಪರ್ವಾಗಿ ಆಗ್ತಿದೆ ಅಂತ ಹೇಳ್ಬೋದು. ಇದಾಗಿದ್ದು ನೆಕ್ಸ್ಟು ಮೂಮೆಂಟೆ ಏನು ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ಆಗಿದ ತಕ್ಷಣ ಖಾರ ಪುಡಿ ಹಾಕ್ಕೊಳ್ಳಿ ವೀಕ್ಷಕರೇ. ನೋಡ್ಬೋದು ನಮ್ಮ ಮನೆಯಲ್ಲಿ ಯಾವ ರೀತಿ ಖಾರ ಪುಡಿ ಇರುತ್ತೆ ಅಂತ. ಖಾರ ಪುಡಿ ಹಾಕೋಕ್ಕಿಂತ ಮುಂಚೆ ಕರ್ಡ್ನ ಹಾಕ್ಕೊಳ್ಳಿ. ಮೊಸರು ತುಂಬ ಇಂಪಾರ್ಟೆಂಟು, ಬಿರಿಯಾನಿ ಸೂಪರಾಗಿ ಬರಬೇಕು ಅಂದರೆ ಮೊಸರು ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟೆ. ಖಾರನ ಲೇಟರ್ ಆನ್ ಹಾಕ್ಕೊಳ್ಳಿ, ಅದಕ್ಕಿಂತ ಮುಂಚೆ ಮೊಸರು ಹಾಕ್ಕೊಳ್ಳಿ. ಮೊಸರು ಮಸ್ಟ್ ಆ್ಯಂಡ್ ಶುಡ್ಡು, ಮೊಸರು ನೀವು ಹಾಕ್ಕೊಬೇಕು. ಒಂದು 3-4 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಓಕೆನಾ, ನೆಕ್ಸ್ಟು ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ ಆಗಿರೋ ವೀಕ್ಷಕರೇ, ಮೊಸರನ್ನೆಲ್ಲ ಹಾಕ್ಕೊಂಡಿದ್ದಾಯಿತು. ಇದೀಗ ನೆಕ್ಸ್ಟು ನಾನು ನಿಮ್ಗೆ ಹೇಳಿದ್ನಲ್ಲ, ಮಿರ್ಚಿ ಖಾರ ಪುಡಿನ ಹಾಕ್ಕೊಳ್ಳಿ. ನೋಡ್ಬೋದು ಎಷ್ಟು ನಾವು ಖಾರನ ಹಾಕ್ಕೊತಾ ಇದ್ದೀರಿ ಅಂತ. ಖಾರನ ಹಾಕ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ರೆ ನಿಮಗೆ ಈ ಥರ ಕಲರ್ ಕಾಣಿಸುತ್ತೆ. ನೋಡ್ಬೋದು ಇದು ನಮ್ಮ ಬಿರಿಯಾನಿ ರೆಸಿಪಿ ಅಂತ ಹೇಳ್ಬೋದು. ಎಗ್ ಬಿರಿಯಾನಿ ರೆಸಿಪಿ ತುಂಬ ತುಂಬ ನೋಡೋದಕ್ಕೂ ಕೂಡ ಸಖತ್ತಾಗಿ ಬರುತ್ತೆ. ನೆಕ್ಸ್ಟ್ ಏನು ಹಾಕ್ಕೊಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನೆಕ್ಸ್ಟು ರೈಸ್ನ ತೊಳ್ಕೊಳ್ಳಿ. ರೈಸ್ನ ತೊಳ್ಕೊಂಡಾದಮೇಲೆ ಕ್ಲೀನಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡೋ ಟೈಮು, ರೈಸು ಕೂಡ ಮಿಕ್ಸ್ ಮಾಡೋ ಟೈಮ್ ಆಗಿದೆ ವೀಕ್ಷಕರೇ. ಇದೀಗ ನಾವು ತೊಳೆದಿದ್ದಂಥ ಅಕ್ಕಿನ ಮಿಕ್ಸ್ ಮಾಡೋ ಟೈಮು. ನೋಡ್ಬೋದು ಒಂದು 4 ಗ್ಲಾಸು, ಒಂದು 2-3 ಗ್ಲಾಸ್ ಇಟ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು ಇಟ್ಕೊಳ್ಳಿ ಅಂತ ಹೇಳ್ಬೋದು. ಇಬ್ಬರಿದ್ರೆ 1.5 ಇಟ್ಕೊಳ್ಳಿ, ಅಕಸ್ಮಾತ್ 3-4 ಜನ ಇದ್ದರೆ ಇನ್ನೂ ಕೂಡ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಳಿ. ಇದೀಗ ಮಿಕ್ಸ್ ಮಾಡ್ಬಿಡೋಣ ವೀಕ್ಷಕರೇ. ಎಗ್ಗು ಲಾಸ್ಟಲ್ಲಿ ಹಾಕೋದು, ಸ್ಟಾರ್ಟಿಂಗಲ್ಲಿ ಹಾಕೋದಿಲ್ಲ ಎಗ್ಗು, ತುಂಬ ತುಂಬ ಕೊನೆ ಮೂಮೆಂಟಲ್ಲಿ ಹಾಕೋದು ಎಗ್ಗು. ನೋಡ್ಬೋದು ನಿಮಗೆ ಈ ಥರ ಕಾಣಿಸುತ್ತೆ ರೈಸ್ ಹಾಕ್ಕೊಂಡಾಗ. ನೆಕ್ಸ್ಟು ಇದಕ್ಕೆ ವಾಟ್ರನ್ನ ಫಿಲ್ ಮಾಡ್ಕೊಂಡು, ವಾಟ್ರ್ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ರ್ ಕೂಡ ಅಷ್ಟೇ, ಕರೆಕ್ಟಾದ ಮೆಷರ್ಮೆಂಟಲ್ಲಿ ವಾಟ್ರನ್ನು ಹಾಕಿ. ನೋಡ್ಬೋದು ಯಾವೊಂದು ಮೆಷರ್ಮೆಂಟಲ್ಲಿ ಹಾಕ್ತೀರಿ ಅಂತ, ಕರೆಕ್ಟಾದ ಮೆಷರ್ಮೆಂಟನ್ನು ಹಾಕಿ. ಕರೆಕ್ಟಾದ ಮೆಷರ್ಮೆಂಟಲ್ಲಿ ಆಡಿದ್ರೆ ಕರೆಕ್ಟಾಗಿ ಎಲ್ಲ ಕೂಡ ಸೂಪರ್ವಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಯಾವ ರೀತಿ ನಿಮಗೆ ಕಾಣಿಸುತ್ತೆ ಅಂತ, ಈ ಥರ ಒಂದು ಕಲರಲ್ಲಿ ಬರುತ್ತೆ. ಓಕೆನಾ, ಇದಕ್ಕೆ ನಾವು ಇವಾಗ ವಾಟ್ರನ್ನ ಆ್ಯಡ್ ಮಾಡಿಬಿಡೋಣ ವೀಕ್ಷಕರು. ನೋಡ್ಬೋದು ಆ ಒಂದು ಬಟ್ಲಲ್ಲಿ ಎಷ್ಟು ವಾಟರ್ ಇದೆ ಅಷ್ಟನ್ನು ಆ್ಯಡ್ ಮಾಡ್ಕೊತೀರಿ. ಆ್ಯಡ್ ಮಾಡ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಇದೀಗ ನಮ್ಮ ಬಿರಿಯಾನಿ ಮಸಾಲೆಗಳು, ಪ್ರತಿಯೊಂದು ಈರುಳ್ಳಿ ಟೊಮೆಟೊ ಎಲ್ಲ ಕೂಡ ಇದೀಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಅಂತ ಹೇಳ್ಬೋದು. ಇದೀಗ ಫೈನಲ್ ಟಚಪ್ ಏನು, ಎಗ್ ಬಿರಿಯಾನಿಗೆ ಬೇಕಾಗಿರುವ
ಐಟಮು ಮತ್ತು ಉಪ್ಪು ಕೂಡ ಹಾಕ್ಕೊಳ್ಳಿ. ಕೊನೆ ಮೂಮೆಂಟಲ್ಲಿ ಉಪ್ಪು ಕೂಡ ಹಾಕ್ಕೊಬೇಕು, ಯಾಕಪ್ಪ ಅಂದರೆ ನೀರೊಳಗಡೆ ಮಿಕ್ಸ್ ಆಗಬೇಕಲ್ಲ ಉಪ್ಪು ಕರೆಕ್ಟಾಗಿ. ಅದಾಗಿದ ತಕ್ಷಣ ಕೊನೆ ಮೂಮೆಂಟು ಎಗ್ಸ್ನ ಹೊಡೆದಾಕೊಳ್ಳೋಣ ಮಿಕ್ಸಿಗೆ. ನಾವು 4 eggs ತೊಗೊತಾ ಇದ್ದೀರಿ, ನೀವು ಎಷ್ಟು ಎಗ್ಸ್ ಬೇಗ ಹಾಕ್ಕೊಳ್ಳಿ. ಸುಮಾರು ಜನ ಬೇಯಿಸ್ಬಿಟ್ಟು ಕೂಡ ಹಾಕ್ಕೊಬೋದು. ನಾವು ಒಡೆದಾಗ್ತಾ ಇದ್ದೀರಿ, ಒಡೆದಾಕದೆ ಇನ್ನೂ ಕೂಡ ಕ್ಲೀನ್ ಕಲರ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಮೊಟ್ಟೆ ನಿಮ್ಗೆ ಕಾಣಿಸಿದೆ ಎಷ್ಟು ಸಖತ್ತಾಗಿ ಕಾಣಿಸಿದೆ ಅಂತ ಹೇಳ್ತೀನಿ. ನೋಡ್ಬೋದು 3 ಮೊಟ್ಟೆ ಆಯಿತು, ಇದೀಗ ಲಾಸ್ಟ್ ಫೈನಲ್ 4ನೇ ಮೊಟ್ಟೆ ಕೂಡ ಆಗಿದೆ. ಇದೀಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ವೀಕ್ಷಕರೇ. ಕುಕ್ಕರ್ನ ಮುಚ್ಚೋ ಟೈಮು, ಕುಕ್ಕರ್ ಮುಚ್ಚಿದ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ವೀಕ್ಷಕರೇ. 1 eternity later. ಇದೀಗ ಕುಕ್ಕರ್ ಕೂಗಿದೆ, ಯಾವ ರೀತಿ ಬಂದಿದೆ ನಮ್ಮ ಎಗ್ ಬಿರಿಯಾನಿ ನೋಡೋದಾದರೆ ನೋಡ್ಬೋದು ವೀಕ್ಷಕರೇ, ಎಷ್ಟು ಸೊಗಸಾಗಿ ಬಂದಿದೆ. ಘಮ ಘಮ ಅನ್ನೋ ಸ್ಮೆಲ್ಲು, ಲೈಟ್ ಬಿರಿಯಾನಿನ ನಾವು ಮಾಡಿದ್ದೀರಿ ಅಂದರೆ ತುಂಬ ಹೆವಿ ಮಸಾಲೆ ಏನಾಕಿಲ್ಲ, ಲೈಟು ಸಿಂಪಲ್ಲು ಈಸಿಯಾದ ಮಸಾಲೆ. ನೋಡ್ಬೋದು ಯಾವ ಥರ ಬಂದಿದೆ ಅಂತ, ತುಂಬ ತುಂಬ ಸಖತ್ತಾಗಿ ಬಂದಿದೆ. ನಾವು ನಮ್ಮನೇಲಿ 3 to 4 people ಅಷ್ಟೇ ಇರೋದು, ಅಷ್ಟಿಗೆ ಎಷ್ಟು ಬೇಕೋ ಒಂದೇ ಟೈಮ್ಗೆ ಮಾಡ್ಕೊಂಡಿದ್ದೀರಿ. ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಮಾಡ್ಕೊಬೋದು. ನೋಡ್ಬೋದು ಎಗ್ ಯಾವ ಥರ ಆಗಿದೆ ಅಂತ, ಒಡೆದಾಕಿರೋದ್ರಿಂದ ಎಗ್ಗು ಕೂಡ ತುಂಬ ತುಂಬ ಸೂಪರ್ವಾಗಿ ಬಂದಿದೆ. ಇವಾಗ ಎಗ್ ಬಿರಿಯಾನಿನ ಟೇಸ್ಟ್ ಮಾಡೋ ಟೈಮು, ಬನ್ನಿ ಇದನ್ನು ಟೇಸ್ಟ್ ಮಾಡೋಣ ಯಾವ ರೀತಿ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. Over the edge, feel like I'm floating through. ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ನಮ್ಮ ಮಮ್ಮಿ ಪ್ರಿಪೇರ್ ಮಾಡಿದ್ರು ಅಂತ, ನನ್ನ ಪ್ರಕಾರ ಸೂಪರ್ವಾಗಿ ಪ್ರಿಪೇರ್ ಮಾಡಿದ್ರು. ಇದೀಗ ಟೇಸ್ಟ್ ಮಾಡೋ ಟೈಮು ನೋಡ್ಬೋದು, ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ, ಮೊಟ್ಟೆ ಕೂಡ ಇದೆ, 2 ಮೊಟ್ಟೆ ಕೂಡ ಹಾಕಿಸ್ಕೊಂಬಂದಿನಿ. ಅದಾದ್ಮೇಲೆ ನಿಮಗೆ ಈರುಳ್ಳಿ ಕೊತ್ತಂಬರಿ ಕೂಡ ಇದೆ ನೆಂಚ್ಕೊಳಕ್ಕೆ, ಅದಾದ್ಮೇಲೆ ಇಲ್ಲಿ ಕರ್ಡ್ ಕೂಡ ಇದೆ, ಅದಾದ್ಮೇಲೆ ಉಪ್ಪು ಮೇನು ಸಾಲ್ಟ್ ಕೂಡ ಇರಬೇಕು, ಅದಾದ್ಮೇಲೆ ನೀರಿದೆ. ಬನ್ನಿ ವೀಕ್ಷಕರೇ ಈ ಒಂದು ಮೊಟ್ಟೆ ಬಿರಿಯಾನಿನ ತಿಂದು ಖಾಲಿ ಮಾಡೋಣ, ಪ್ಲಸ್ ರಿವ್ಯೂ ಕೂಡ ಮಾಡ್ತೀನಿ ಯಾವ ರೀತಿ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ನನಗಂತೂ ಮಾಡಕ್ ಬರಲ್ಲ, ನನಗೆ ತಿನ್ನಕ್ ಮಾತ್ರ ಹೇಳ್ಕೊಟ್ಟಿದ್ದಾರೆ ನಮ್ಮ ಮಮ್ಮಿ, ಅದನ್ನ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ ಟೇಸ್ಟ್ ಮಾಡೋಣ, ಮೊದಲು ಮೊಟ್ಟೆಯಿಂದ ಶುರು ಮಾಡೋಣ. ನಮ್ಮಮ್ಮ ಕೈ ರುಚಿ ಇದೆಯಲ್ಲ ಮಾಡೋದೇ ಸೂಪರು. ನೋಡ್ಬೋದು ರೈಸು ತುಂಬ ತುಂಬ ಬಿಸಿಯಾಗಿದೆ. ಇದ್ರ ಜೊತೆಗೆ ಈರುಳ್ಳಿ ತಗೊಂಡು ಸೈಡಲ್ಲಿ ಹಾಕ್ಕೊಂಡು ಬಾರಿಸಿದ್ರೆ ಒಳ್ಳೆ ಮಜಾ. ಸೇಮ್ ಮನೇಲಿ ಯಾವ ಥರ ಮಾಡ್ತಾರೋ ಅದೇ ಥರ ಇದೆ ಅಂತ ಅನ್ಬೋದು. ಮಸಾಲೆನೂ ಕೂಡ ಸೂಪರ್ವಾಗಿ ಬಂದಿದೆ. ಮೊಟ್ಟೆ ಬಿರಿಯಾನಿ ಮಾಡೋದು ತುಂಬ ರೇರ್ ನಮ್ಮ ಮನೇಲಿ, ಮ್ಯಾಕ್ಸಿಮಮ್ ಒಂದು 15 days ಒನ್ಸ್ ನಾವು ಮಾಡ್ತಾನೆ ಇರ್ತೀರಿ. ರೀಸೆಂಟಾಗಿ ಮಾಡಿದ ಇದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಡ್ ಹಾಕೊಂಡ್ಬಿಟ್ರೆ ಮಜಾನೇ ಬೇರೆ. ಸೈಡ್ಗೆ ಕರ್ಡ್ ಹಾಕೊಳ್ಳೋಣ, ಓಕೆನಾ? ಬನ್ನಿ ವೀಕ್ಷಕರೇ ಬ್ಯಾಟಿಂಗ್ ಮಾಡೋಣ. ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ, ಯಾಕಂದರೆ ನಾವು ಮಾಡಿರೋದು, ನಮ್ಮ ಮಮ್ಮಿ ಮಾಡಿರೋದು. ಟೇಸ್ಟ್ ತುಂಬ ತುಂಬ ಸೂಪರ್ವಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ, ಇದೇ ಥರ ಆರಾಮಾಗಿ ಮಾಡ್ಬೋದು. ನನ್ನ ಪ್ರಕಾರ ಏನು ಹೇಳಬೇಕು ಹೇಳಿ, ಕರೆಕ್ಟಾಗಿದೆ. ನೀವು ಸುಮಾರು ಜನ ನೋಟಿಸ್ ಮಾಡ್ಬೋದು, ಏನು ಗುರು ಮಸಾಲೆನೇ ಇಲ್ಲ ಅಂತ. ನಮ್ಮನೇಲಿ ತುಂಬ ತುಂಬ ಹೆವಿ ಮಸಾಲೆ ಹಾಕೋದಿಲ್ಲ, ಸ್ಪೈಸಿ ತುಂಬ ಜಾಸ್ತಿ ಯೂಸ್ ಮಾಡೋದಿಲ್ಲ. ನಾನು ಕೂಡ ಖಾರ ತುಂಬ ಕಡಿಮೆ ತಿಂತೀನಿ. ಬೊಂಬಾಟೋ ನೋಡಿ ವೀಕ್ಷಕರೇ, ಎಗ್ಗು ಮತ್ತೊಮ್ಮೆ ಈರುಳ್ಳಿ. ನೀವು ವೀಡಿಯೋದಲ್ಲಿ ತಿಳ್ಕೊಬೋದು ಏನ್ ಗುರು ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿಂತಾ ಇದ್ದಾನೆ ಅಂತ. ವೀಕ್ಷಕರೇ ನಾನು ತಿಂತಿರೋದು ರೈಟ್ ಹ್ಯಾಂಡು, ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನಿಮಗೆ ಲೆಫ್ಟ್ ಹ್ಯಾಂಡ್ ಕಾಣಿಸುತ್ತೆ, ಯಾಕಂದ್ರೆ ಮಿರರ್ ರಿಯಾಕ್ಷನ್ ಹೊಡಿತಾ ಇರುತ್ತೆ.
ಬೊಂಬಾಟು. ಮಸಾಲೆ ನೋಡಿದ್ರೆ ಇವರು ಕಡಿಮೆ ಮಸಾಲೆ ಯೂಸ್ ಮಾಡೋದ್ನ, ಓಕೆನಾ? ಕಡಿಮೆ ಮಸಾಲೆ, ಯಾವುದೇ ರೀತಿ ನಾವು ಅಂಗಡಿಯಲ್ಲಿ ಸಿಗುವ ಬಿರಿಯಾನಿ ಪ್ಯಾಕೆಟ್ ಮಸಾಲೆಗಳು ಏನೂ ಯೂಸ್ ಮಾಡಲ್ಲ. ಇನ್ನೊಂದು ಪೀಸ್ ಇದೆ, ಬೊಂಬಾಟೊ ಸಖತ್ ಅಂತ ಹೇಳ್ಬೋದು. ಬಿರಿಯಾನಿನ ಇಳಿಸ್ತಿದ್ರೆ ಮೊಟ್ಟೆ ಬಿರಿಯಾನಿನ ಗೊತ್ತೇ ಆಗೋದಿಲ್ಲ. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಬರೋಣ. ನನಗೆ ತುಂಬಾ ಸಾಲ್ಟ್ ನಾನು ಇಷ್ಟಪಡ್ತೀನಿ, ಉಪ್ಪಿದ್ರು ಕೂಡ ಉಪ್ಪು ಹಾಕೊಂತೀನಿ ನಾನು. ಹಂಗೆ ಆ ಥರ ಮನುಷ್ಯ, ಉಪ್ಪೇಂದ್ರ ಫಿಲಮ್ ನೋಡಿ ನೋಡಿ ಉಪ್ಪು ಮೇಲೆ ಲೋವ ಬಿಡೈತೆ. ಒಟ್ಟಿನಲ್ಲಿ ಎಗ್ ಬಿರಿಯಾನಿ ಮಾತ್ರ ಸೂಪರು, ಮಸಾಲೆ ಎಲ್ಲ ಸಖತ್ತಾಗಿದೆ, ಕರೆಕ್ಟ್ ಆಗಿದೆ ಗುರು. ಎಕ್ಸಾಕ್ಟ್ ಮೆಷರ್ಮೆಂಟ್ ಅಂತಾರಲ್ಲ, ಇದನ್ನೇ ಎಕ್ಸಾಕ್ಟ್ ಮೆಷರ್ಮೆಂಟ್ ಅಂತ ಅನ್ನೋದು. ಇದ್ರ ಜೊತೆಗೆ ಈರುಳ್ಳಿ, ಈರುಳ್ಳಿ ಮಸ್ಟಪ್ಪ. ಏನಾನ ತಿನ್ನಿ ವೀಕ್ಷಕರೆ, ಈರುಳ್ಳಿ ಇಂಪಾರ್ಟೆಂಟ್ ಆಗುತ್ತೆ. ಈರುಳ್ಳಿ ಇರಬೇಕು. ಸೌತೆಕಾಯಿ ತರಬೇಕಾಗಿತ್ತು, ಆದ್ರೆ ಸೌತೆಕಾಯಿ ಸ್ಟಾಕ್ ಖಾಲಿಯಾಗಿತ್ತು. ತುಂಬಾ ತುಂಬಾ ಬೊಂಬಾಟಾಗಿ ಬಂದಿದೆ ಎಗ್ ಬಿರಿಯಾನಿ. ನೀವು ಕೂಡ ಟ್ರೈ ಮಾಡಿ ಎಗ್ ಬಿರಿಯಾನಿ, ಓಕೆನಾ? ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾವ ತರ ಇತ್ತು ಈ ವಿಡಿಯೋ ಅಂತ. ನೀವು ಟ್ರೈ ಮಾಡೋದು ಇಂಪಾರ್ಟೆಂಟ್. ನಾವು ವಿಡಿಯೋ ಮಾಡ್ಬಿಡ್ತೀರಿ, ವಿಡಿಯೋ ಎಂಡ್ ಆಗ್ಬಿಡುತ್ತೆ. ನೀವು ಟ್ರೈ ಮಾಡಿ ನನಗೆ ರಿಪ್ಲೈ ಮಾಡಿದಾಗ ನನಗೆ ತುಂಬಾ ತುಂಬಾ ಖುಷಿ ಆಗುತ್ತೆ, ಓಕೆನಾ? ಇಲ್ಲಿಗೆ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ ನಾವು ಕೂಡ ತರಬೇಕು ಅಂತ ಪ್ಲಾನ್ ಮಾಡ್ತಾಯಿದ್ರಿ. ಇನ್ಮೇಲಿಂದ ನಾನು ಈಟಿಂಗ್ನ ತುಂಬಾ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀನಿ. ಈಟಿಂಗ್ ವಿಡಿಯೋಸ್ ಬರ್ತಿರುತ್ತೆ ಇದೇ ತರ ಬಾರಿಸೋದು. ನಾನು ಸುಮಾರು ಚಾನೆಲ್ಗಳು ನೋಡ್ತೀನಿ, ಈಟಿಂಗ್ ವಿಡಿಯೋಸ್ ಅವರು ಕೂಡ ಮಾಡ್ತಾರೆ, ಈಟಿಂಗ್ ಚಾಲೆಂಜ್ಗಳನ್ನು ಮಾಡ್ತಾರೆ. ನನ್ನ ಜೊತೆ ಕೂಡ ಚಾಲೆಂಜ್ ಮಾಡ್ಬೋದು, ಇನ್ವೈಟ್ ಮಾಡಿ ಚಾಲೆಂಜ್ ಮಾಡೋಣ, ಓಕೆನಾ? ಬೊಂಬಾಟು ಬೆಂಕಿ ಕ್ರೇಜಿ. ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಸಿ ಯು, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.